ಭಕ್ತ ಧ್ರುವ ಉತ್ಥಾನ ಪಾದರಾಯ ಎಂಬ ದೊರೆ ಇದ್ದನು ಈತನಿಗೆ ಇಬ್ಬರು ರಾಣಿಯರಿದ್ದರು ಮೊದಲನೆಯವಳು ಸುನೀತಿ ಎರಡನೆಯವಳು ಸುರುಚಿ ರಾಜನಿಗೆ ಸುನೀತಿಗಿನ್ನ ಸುರುಚಿಯ ಮೇಲೆ ಬಹು ಪ್ರೀತಿ ದಿನದ ಹೆಚ್ಚು ಕಾಲ ಅವಳೊಂದಿಗೆ ಕಳೆಯುತ್ತಿದ್ದನು ಕ್ರಮೇಣ ಈ ರಾಣಿಯರು ಓರ್ವೋರ್ವ ಪುತ್ರರನ್ನು ಪಡೆದರು ಸುನೀತಿಯ ಮಗನಿಗೆ ಧ್ರುವ ಹೆಸರನ್ನು ಸುರಿಚಿಯ ಮಗನಿಗೆ ಉತ್ತಮ ಎಂಬ ಹೆಸರನ್ನು ಇಟ್ಟು ನಾಮಕರಣ ಮಹೋತ್ಸವ ಮಾಡಿದರು ಧ್ರುವ ತಾಯಿಗೆ ತಕ್ಕ ಮಗ ಅವಳ ತೊಡೆಯ ಮೇಲೆ ಕುಳಿತು ನೀತಿ ಕಥೆಗಳನ್ನು ಪುರಾಣ ಪ್ರಸಂಗಗಳನ್ನು ಕೇಳುವುದೆಂದರೆ ಬಹುಪ್ರೀತಿ ಸದಾ ತಾಯಿಯೊಡನೆ ಇರುತ್ತಿದ್ದ ಅವನು ತನ್ನ ಚಿಕ್ಕಮ್ಮನಾದ ಸುರಿಚಿಯ ಮನೆಗೆ ಬಂದನು ಅಲ್ಲಿ ತನ್ನ ತಂದೆ ಉತ್ತಾನಪಾದರಾಯನು ಸುಖಾಸನದಲ್ಲಿ ಕುಳಿತಿದ್ದ ಅವನ ಬಲ ತೊಡೆಯ ಮೇಲೆ ಸುರಿಚಿಯ ಪ್ರೀತಿಯ ಮಗ ಉತ್ತಮ್ಮನು ಕುಳಿತಿದ್ದ ತಂದೆಯೊಡನೆ ಪ್ರೀತಿಯಿಂದ ಮಾತನಾಡುತ್ತಿದ್ದ ಇದನ್ನು ಕಂಡು ಧ್ರುವನಿಗೆ ತನ್ನ ತಂದೆಯ ತೊಡೆ ಮೇಲೆ ಕುಳಿತುಕೊಳ್ಳುವ ಹಂಬಲ ಉಂಟಾಯಿತು ತಾನೇ ತಂದೆಯ ತಂದೆಯ ಬಳಿಗೆ ಹೋಗಿ ಅಪ್ಪಾಜಿ ನಿಮ್ಮ ಎಡತೊಡೆಯ ಮೇಲೆ ಕೂರುವ ಹಂಬಲವಾಗಿದೆ ನಾನು ಕುಳಿತುಕೊಳ್ಳಲೇ ಎಂದು ಕೇಳಿದ ಉತ್ತಾನ ಪಾದರಾಯನಿಗೆ ಧ್ರುವನನ್ನು ಕೂರಿಸಿಕೊಳ್ಳುವ ಹಂಬಲವಿದ್ದರೂ ಕಿರಿಯ ಹೆಂಡತಿಗೆ ಹೆದರಿದ ತೊಡೆಯ ಮೇಲೆ ಕೂರಿಸಿಕೊಳ್ಳುವುದಿರಲಿ ಸುರುಚಿ ಕೋಪಗೊಂಡರೆ ತನ್ನ ಪಾಡು ಮುಗಿಯಿತು ಎಂದುಕೊಂಡು ಮಗನ ಮಾತು ಕೇಳಿದರೂ ಕೇಳದಂತೆ ಕುಳಿತುಬಿಟ್ಟ ಅಷ್ಟರಲ್ಲಿ ಅಲ್ಲಿಗೆ ಬಂದ ಸುರುಚಿಯು ಧ್ರುವನನ್ನು ಕುರಿತು ಹೋ ಧ್ರುವ ನೀನಿಲ್ಲಿಗೆ ಬಂದಿದ್ದೆ ಅಪರಾಧ ನೀನು ಕೂಡ ರಾಜಕುಮಾರನೇ ಇರಬಹುದು ಆದರೆ ರಾಜಸಿಂಹಾಸನದ ಮೇಲಾಗಲಿ ರಾಜರ ತೊಡೆಯ ಮೇಲಾಗಲಿ ಕೂರುವ ಅರ್ಹತೆ ನಿನಗಿಲ್ಲ ಅದೇನಿದ್ದರೂ ನನ್ನ ಮಗನಾಗಿ ಹುಟ್ಟಿದವರಿಗೆ ಮಾತ್ರ ಸಿಂಹಾಸನ ಹೇರಲು ತಂದೆ ತೊಡೆ ಏರಿ ಕೂರುವ ಯೋಗ್ಯತೆ ಇರುವುದು ನನ್ನ ಪ್ರೀತಿಯ ಮಗನಾದ ಉತ್ತಮನಿಗೆ ಮಾತ್ರ ಮರ್ಯಾದೆಯಾಗಿ ಇಲ್ಲಿಂದ ಈ ಕೂಡಲೇ ಹೊರಟು ಬಿಡು ಎಂದಳು ಧ್ರುವನಿಗೆ ಆಕೆಯ ಬಿರುನುಡಿ ಕೇಳಿ ಕಣ್ಣುಗಳಲ್ಲಿ ನೀರು ಬಂತು ಅಳುತ್ತಲೇ ತನ್ನ ತಾಯಿಯ ಬಳಿಗೆ ಹೋದ ಬಿಕ್ಕಳಿಸುತ್ತ ಚಿಕ್ಕಮ್ಮನ ಮಾತುಗಳನ್ನು ಹೇಳಿದ ಸುನೀತಿ ಮಗನನ್ನು ಬಾಚಿ ಎದೆಗವಚಿಕೊಂಡಳು ಕಣ್ಣೀರು ಒರೆಸಿದಳು ತಲೆಯನ್ನು ನೇವರಿಸುತ್ತ ಮಗನೇ ಚಿಂತಾಕ್ರಾಂತನಾಗಬೇಡ ಸ್ಥಾನಮಾನ ಸುಖ ನೆಮ್ಮದಿಗಳನ್ನು ಯಾರೂ ಕೊಡಲು ಸಾಧ್ಯವಿಲ್ಲ ನಾವು ನರಮಾನವರು ನಿಮಿತ್ತ ಮಾತ್ರರು ಕೊಡಲು ಆ ಭಗವಂತನೋರ್ವನಿಗೆ ಸಾಧ್ಯ ಅವನ ಕೃಪಾ ಭಿಕ್ಷೆ ನೀಡಿದರೆ ಸಾಕು ಏನೆಲ್ಲವೂ ಲಭಿಸುವುದು ಹಾಗೆಯೇ ಅಂದುಕೊಂಡಿದ್ದೆಲ್ಲ ಕೈಗೂಡುವುದು ನೀನು ದೇವರನ್ನು ಭಕ್ತಿಯಿಂದ ಧ್ಯಾನಿಸು ಎಂದು ಹೇಳಿದಳು ಹೆಳೆಯ ಬಾಲಕ ಧ್ರುವನಿಗೆ ತಾಯಿಯ ಮಾತು ವೇದವಾಕ್ಯವಾಯಿತು ಅರಮನೆಯಿಂದ ಹೊರಬಿದ್ದ ದೂರದ ಕಾಡಿನ ದಾರಿ ಹಿಡಿದು ನಡೆದ ಆತನಿಗೆ ಸಪ್ತ ಋಷಿಗಳಾದ ಭರದ್ವಾಜ ಗೌತಮ ವಸಿಷ್ಠ ಕಶ್ಯಪ ಅತ್ರಿ ಜಮದಗ್ನಿ ವಿಶ್ವಾಮಿತ್ರರ ದರ್ಶನ ಭಾಗ್ಯ ಲಭಿಸಿತು ಏಳು ಮಂದಿಗೆ ಸಾಷ್ಟಾಂಗ ವಂದನೆ ಮಾಡಿದ ತಾನು ಕಾಡಿಗೆ ಬಂದ ವಿಚಾರವನ್ನು ಅವರಲ್ಲಿ ಹೇಳಿದ ದೇವರನ್ನು ಒಲಿಸಿಕೊಳ್ಳಲು ಕಿರಿಯ ವಯಸ್ಸಿನಲ್ಲೇ ಮನೆ ಬಿಟ್ಟು ಕಾಡಿಗೆ ಬಂದ ಧ್ರುವನ ಮೇಲೆ ಪ್ರೀತಿ ಉಂಟಾಯಿತು ಎಲ್ಲರೂ ಕೂಡಿ ಆತನಿಗೆ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ದಿವ್ಯ ಮಂತ್ರವನ್ನು ಅನುಗ್ರಹಿಸಿದರು ತಮ್ಮ ತಮ್ಮ ಕಮಂಡಲಗಳಿಂದ ನೀರನ್ನು ತೆಗೆದುಕೊಂಡು ಹೋ ಕಿರಿಯ ಭಕ್ತಗ್ರೇಸರ ಧ್ರುವನೇ ನಿನಗೆ ಮಂಗಳವಾಗಲಿ ನಿನ್ನ ಬಯಕೆ ಕೈಗೂಡಲಿ ಎಂದು ಹೇಳಿ ತಲೆಯ ಮೇಲೆ ಸಿಂಪಡಿಸಿದರು ಹರಸಿದರು ಯಮುನಾ ನದಿಯ ದಂಡೆಯಲ್ಲಿರುವ ಮಧುವನವನ್ನು ಒಕ್ಕನು ಯಮುನೆಯಲ್ಲೂ ಮಿಂದು ಶುಚಿಭೂರ್ತನಾದನು ಸಂಧ್ಯಾನ ವಂದನೆ ಮುಗಿಸಿದನು ಕುಸಾನದಲ್ಲಿ ಕುಳಿತು ತಪಸ್ಸಿನಲ್ಲಿ ಮುಳುಗಿದನು ಕಾಲ ಉರುಳಿತು ಅವನ ತಪಸ್ಸು ನಿಷ್ಠೆಯಿಂದ ಸಾಗಿತು ಮನಸ್ಸಿನ ತುಂಬ ಭಗವಂತನನ್ನು ತುಂಬಿಕೊಂಡು ಎಲುಬಿನ ಎದೆಯ ಗೂಡನ್ನು ದೇವರ ಬೀಡಾಗಿ ಮಾಡಿದನು ಕ್ರಮೇಣ ಅನ್ನ ಆಹಾರ ಪಾನೀಯಗಳನ್ನು ಬಿಟ್ಟ ಧ್ರುವ ಉಸಿರಾಡುವುದನ್ನು ಕೂಡ ನಿಲ್ಲಿಸಿದನು ಲೋಕ ತಲ್ಲಣಗೊಂಡಿತು ಲೋಕದ ಉಸಿರಾಟವೇ ನಿಂತು ಹೋಯಿತು ತಕ್ಷಣ ಭಗವಂತನು ಚಿಂತಾಕ್ರಾಂತರಾಗದಿರಿ ಇದು ಈಗಲೇ ಒರಟೆ ಧ್ರುವನಿಗೆ ದರ್ಶನವಿತ್ತು ಉಸಿರಾಡುವಂತೆ ಮಾಡುವೆನು ಆಗ ಸಮಸ್ತ ಲೋಕವೇ ನೆಮ್ಮದಿಯಿಂದ ಉಸಿರಾಡುವುದು ಎಂದು ಹೇಳಿದನು ಭಗವಂತನು ಧ್ರುವನ ಎದುರಿನಲ್ಲಿ ಪ್ರತ್ಯಕ್ಷನಾಗಿ ನಿಂತನು ಕಂದ ಧ್ರುವ ಕಣ್ತೆರೆದು ನೋಡು ನನ್ನಡನೆ ಮಾತನಾಡು ಎಂದು ಕಿವಿಗೆ ಜೇ ಕಣ್ಣುಗಳನ್ನು ತೆರೆದನು ಅತುಲಾನಂದಗೊಂಡು ಕೈ ಕೂಡಿಸಿದನು ಹೃದಯ ತುಂಬಿ ಬಂತು ಮಾತನಾಡಲು ಹೋದರೆ ಮಾತೆ ಹೊರಡದಾಯಿತು ತಕ್ಷಣ ಭಗವಂತನು ತಾನು ಧರಿಸಿದ್ದ ಶ್ರೀಶಂಕವನ್ನು ಧ್ರುವನ ಕೊರಳಿಗೆ ತಾಕಿಸಿದನು ಕೂಡಲೇ ಭಗವಂತ ಕೂಗು ಕೇಳಿಬಂತು ಅದರೊಂದಿಗೆ ಅವನ ಉಸಿರಾಟ ಪ್ರಾರಂಭವಾಯಿತು ಲೋಕದ ಉಸಿರಾಟವೂ ಆರಂಭವಾಯಿತು ಲೋಕ ಪ್ರಶಾಂತವಾಯಿತು ಭಗವಂತನು ಧ್ರುವನ ದೃಢ ಭಕ್ತಿ ಕಂಡು ಮನಸೋತು ಹೋದನು ಈವರೆಗೂ ಲೋಕದಲ್ಲಿ ಯಾರಿಗೂ ಲಭಿಸದಿದ್ದ ಪದವಿ ಲಭಿಸಿತು ಅವನು ಧ್ರುವ ನಕ್ಷತ್ರವಾದನು ಎಲ್ಲ ಕಾಲದಲ್ಲೂ ವಿರಾಜಿಸುವ ಪರಿಪೂರ್ಣ ಶಕ್ತಿಯಾದನು ಧ್ರುವನು ಕೆಲಕಾಲ ರಾಜ್ಯಭಾರ ಮಾಡಿ ಆದರ್ಶ ಅರಸ ಎನಿಸಿದನು ಒಮ್ಮೆ ವಿಮಾನ ಬಂದಿತು ಅದರಲ್ಲಿ ಕುಳಿತನು ಧ್ರುವ ಲೋಕ ಸೇರಿದನು ಸೇರಿದನು ನಕ್ಷತ್ರವಾಗಿ ಧ್ರುವ ಧ್ರುವಲೋಕ ಸೇರಿದ ನಕ್ಷತ್ರವಾಗಿ ಬೆಳಗುತ್ತಾ ಇರುವನು ಎಂಬುದು ಈಗಲೂ ಪ್ರತೀತಿ ಇದೆ